ರಾಜ್ಯ ಸರ್ಕಾರ ಗಣೇಶೋತ್ಸವವನ್ನು ರದ್ದುಗೊಳಿಸಿದ್ದಕ್ಕೆ ಶ್ರೀರಾಮ ಸೇನೆಯಿಂದ ಖಂಡನೆ ವ್ಯಕ್ತ ಆಗಿದೆ, ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಹಾಗಾದ್ರೆ ಏನು ಎಚ್ಚರಿಕೆ ಕೊಟ್ಟಿದೆ? ಸಂಬಂಧಪಟ್ಟಾಗಿ ಬ್ರೇಕಿಂಗ್ ಬರ್ತಾ ಇದೆ. ರಾಜ್ಯ ಸರ್ಕಾರ ಈಗಾಗಲೇ ಗಣೇಶೋತ್ಸವವನ್ನು ರದ್ದುಗೊಳಿಸಿದ್ದಕ್ಕೆ ಶ್ರೀರಾಮ ಸೇನೆಯಿಂದ ಖಂಡನೆ ವ್ಯಕ್ತ ಆಗಿದೆ. ಸರ್ಕಾರ ಈ ಬಾರಿ ಗಣೇಶೋತ್ಸವಕ್ಕೆ ನಿರ್ಬಂಧ ಹೇರಿದ್ದನ್ನ ಶ್ರೀರಾಮ ಸೇನೆ ಖಂಡಿಸಿದೆ. ಸರ್ಕಾರ ಈ ಬಾರಿ ಗಣೇಶೋತ್ಸವಕ್ಕೆ ನಿರ್ಬಂಧ ಹೇರಿದ್ದನ್ನ ಶ್ರೀರಾಮ ಸೇನೆ ಖಂಡಿಸಿರುವಂತದ್ದು. ಹಿಂದೂ ಭಾವೈಕ್ಯತೆಯ ಹಬ್ಬವಾಗಿರುವ ಗಣೇಶೋತ್ಸವಕ್ಕೆ ಸರ್ಕಾರ ಕೊರೋನಾ ನೆಪವೊಡ್ಡಿ ನಿರ್ಬಂಧವನ್ನ ಹೇರಿದೆ. ಹಿಂದೂ ಭಾವೈಕ್ಯತೆಯ ಹಬ್ಬವಾಗಿರುವ ಗಣೇಶೋತ್ಸವಕ್ಕೆ ಸರ್ಕಾರ ಕೊರೋನಾ ನೆಪವೊಡ್ಡಿ ಈಗ ನಿರ್ಬಂಧವನ್ನ ಹೇರಿದೆ. ರಾಜಕೀಯ ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ಆಚರಿಸಿ ಹಬ್ಬಗಳಿಗೆ ಮಾತ್ರ ನಿರ್ಬಂಧ ಹೇರಿದ್ದು ನಿಜಕ್ಕೂ ದುರಂತ ಅಂತ ಹೇಳಿರುವಂತದ್ದು ಶ್ರೀರಾಮ ಸೇನೆ ಹೇಳಿರುವಂತದ್ದು. ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿ ಇದ್ದರೆ ಹಬ್ಬಗಳಿಗೆ ಹೇರಿದ ನಿರ್ಬಂಧವನ್ನು ಕೂಡಲೇ ತೆಗಿಬೇಕು. ಒಂದು ವೇಳೆ ಸರ್ಕಾರಕ್ಕೆ ಜನರ ಮೇಲೆ ಕಾಳಜಿ ಇದ್ದರೆ ಹಬ್ಬಗಳಿಗೆ ಹೇರಿದಂತಹ ನಿರ್ಬಂಧವನ್ನು ತೆಗಿಬೇಕು. ಜನರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲು ಅನುಮತಿಯನ್ನು ನೀಡಬೇಕು. ಜನರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲು ಅನುಮತಿಯನ್ನು ನೀಡಬೇಕು. ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಬಿಜೆಪಿ ಶಾಸಕರ ಮನೆ ಮುಂದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಧರಣಿ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಇದು ಶ್ರೀರಾಮ ಸೇನೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನೀವು ಅನುಮತಿಯನ್ನು ಕೊಡದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ಶಾಸಕರ ಮನೆ ಮುಂದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಧರಣಿ ಮಾಡುತ್ತೇವೆ. ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಗಣೇಶೋತ್ಸವವನ್ನು ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ. ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಣೆ ಮಾಡುವಂತಿಲ್ಲ. ಹೀಗಾಗಿ ತನ್ನ ಶ್ರೀರಾಮ ಸೇನೆ ಖಂಡಿಸಿರುವಂಥದ್ದು. ಹಿಂದೂ ಭಾವೈಕ್ಯತೆಯ ಹಬ್ಬವಾಗಿರುವಂತಹ ಗಣೇಶೋತ್ಸವಕ್ಕೆ ಸರ್ಕಾರ ಕೊರೋನಾ ನೆಪವೊಡ್ಡಿ ನಿರ್ಬಂಧವನ್ನು ಹೇರಿದೆ. ಅನುಮತಿಯನ್ನು ಕೊಡಬೇಕು, ಸಾರ್ವಜನಿಕವಾಗಿ ಆಚರಣೆ ಮಾಡೋಕ್ಕೆ ಅನುಮತಿ ಕೊಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ಬಿಜೆಪಿ ಶಾಸಕರ ಮನೆ ಮುಂದೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಸೇರಿ ಧರಣಿ ಮಾಡ್ತೇವೆ ಅಂತ ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಿಮಗೆಲ್ಲರೂ ಕೂಡ ತಿಳಿದ ಹಾಗೆ ರಾಜ್ಯ ಸರ್ಕಾರವು ಈ ಬಾರಿ ಗಣೇಶೋತ್ಸವವನ್ನು ರದ್ದು ಮಾಡಿದೆ. ಕೋವಿಡ್ ಅಂತ ಹೇಳಿ ಒಂದು ನೆಪವನ್ನು ಅವರು ಕೊಟ್ಟಿದ್ದಾರೆ. ಬಹಳ ಸಂತೋಷ, ರಾಜ್ಯದ ಜನರ ಹಿತ ಕಾಯುವಂಥದ್ದು. ಆರೋಗ್ಯ ದೃಷ್ಟಿಯಿಂದ ಕೋವಿಡನ್ನು ನಾವು ನಿಯಮಗಳನ್ನು ನಾವು ಪಾಲನೆ ಮಾಡಲೇಬೇಕು, ನಾವು ಕೂಡ ಪಾಲನೆ ಮಾಡ್ತೀವಿ. ಆದರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ, ಕೇವಲ ಗಣೇಶೋತ್ಸವಕ್ಕೆ ಮಾತ್ರ ಈ ನಿರ್ಬಂಧ ಯಾಕೆ ಅಂತ ಹೇಳುವಂಥದ್ದು ಶ್ರೀರಾಮ ಸೇನೆಯ ಪ್ರಶ್ನೆ. ಶ್ರೀರಾಮ ಸೇನೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಇದನ್ನು ಖಂಡಿಸ್ತಾ ಇದೆ. ಈಗಾಗಲೇ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿ ಸಿ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ನಾವು ಸಲ್ಲಿಕೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟ ಮಾಡುವಂತಹ ಸೂಚನೆಯನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಕೇವಲ ನಮಗೋಸ್ಕರ ಗಣೇಶೋತ್ಸವಕ್ಕೆ ಮಾತ್ರ ಯಾಕೆ ನೀವು ನಿರ್ಬಂಧ ಹಾಕ್ತಾ ಇದ್ದೀರಿ? ಇದು ನಮ್ಮ ಧಾರ್ಮಿಕ ಹಕ್ಕು ಅಂತ ನಾನು ಪ್ರತಿಪಾದನೆ ಮಾಡ್ತೇನೆ. ಗಣೇಶೋತ್ಸವ ಅಂತ ಹೇಳೋದು ವರ್ಷಕ್ಕೆ ಒಂದು ಬಾರಿ ಆಗುವಂಥದ್ದು. ಇದರಲ್ಲಿ ಎಲ್ಲರೂ ಕೂಡ ಹಿಂದೂಗಳು ಖುಷಿಯಿಂದ ಪಾಲ್ಗೊಳ್ಳಬೇಕು. ಇದು ನಮ್ಮ ಧಾರ್ಮಿಕ ಭಾವನೆ ಕೂಡ ಇದರಲ್ಲಿ ಅಡಗಿದೆ. ನೀವು ಕೇವಲ ಗಣೇಶೋತ್ಸವವನ್ನು ರದ್ದು ಮಾಡೋದ್ರಿಂದ ಕೋವಿಡ್ ಏನು ನಿಯಂತ್ರಣ ಆಗೋದಿಲ್ಲ. ಕೋವಿಡ್ನ ಏನು ನಿಯಮಗಳಿದೆ ಅದನ್ನು ನೀವು ಸರಿಯಾಗಿ ನಾವು ಅದರ ಮಾರ್ಗಸೂಚಿಯನ್ನು ಅನುಸರಿಸಿ ನೀವು ಇದಕ್ಕೆ ಅವಕಾಶವನ್ನು ನೀವು ಮಾಡಿಕೊಡಬೇಕು. ದಯವಿಟ್ಟು ನೀವು ಮನವಿ, ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ 29ರವರೆಗೆ ನಿಮಗೆ ನಾವು ಇದಕ್ಕೊಂದು ಗಡುವು ಕೊಡ್ತಾ ಇದ್ದೇವೆ. ನಂತರ ದಿನಗಳಲ್ಲಿ ಶ್ರೀರಾಮ ಸೇನೆಯಿಂದ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಘೋಷಣೆ ಆಗುತ್ತೆ. ಇಲ್ಲಿ ಕೂಡ ನಾನು ಇದು ಘೋಷಣೆ ಮಾಡ್ತಾ ಇದ್ದೀನಿ, ಒಂದು ವೇಳೆ ನೀವು ಗಣೇಶೋತ್ಸವಕ್ಕೆ ಏನಾದರೂ ಪರ್ಮಿಷನ್ ಕೊಡಲಿಲ್ಲ ಅಂತಾದರೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ನಾವು ಜಿಲ್ಲೆಯ ಒಂದು ಶಾಸಕರ ಕಚೇರಿ ಅಥವಾ ಅವರ ಮನೆ ಮುಂದೆ ಖಂಡಿತವಾಗ್ಲೂ ನಾವು ಧರಣಿ ಕೊರೋರಿದ್ದೀವಿ. ಇದು ಸಮಸ್ತ ಹಿಂದೂಗಳಿಗೋಸ್ಕರ ನಾವು ಶ್ರೀರಾಮ ಸೇನೆ ಸಂಘಟನೆ ಈ ಈ ಒಂದು ಕಾರ್ಯಕ್ಕೆ ಕೈ ಹಾಕಿದೆ. ನಾವು ಕೇಳ್ತಾ ಇರೋದು ಇಷ್ಟೇ, ಗಣೇಶೋತ್ಸವ ಆಚರಣೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ. ಇದು ನಮ್ಮ ಧಾರ್ಮಿಕ ಹಕ್ಕು ಕೂಡ ಹೌದು. ಹಾಗಾಗಿ ಕೋವಿಡ್ ನಿಯಮವನ್ನು ಅನುಸರಿಸಿ ನಾವು ಆಚರಣೆ ಮಾಡ್ತೇವೆ.